ಹೊಸಬರ ಹೋರಾಟದಲ್ಲಿ ಕುಂದಾಪುರ ಯಾರ ಕೈಗೆ ಕಿರಣ್ ಕುಮಾರ್ ಗಿದ್ಯ ಹಾಲಾಡಿ ಸಂಪೂರ್ಣ ಆಶೀರ್ವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಅಂದ್ರೆ ಕರಾವಳಿ ಭಾಗದ ವಾಜಪೇಯಿ ಎಂತ ಒಳ್ಳೆ ಮನುಷ್ಯ ವೈಯಕ್ತಿಕ ವರ್ಚಸ್ಸಿಂದ ಬಿಜೆಪಿನ ಗೆಲ್ಸ್ತರು ಆದ್ರೆ ಮಿನಿಸ್ಟರ್ ಮಾಡಲಿಲ್ಲ ಅದೊಂದು ಬೇಸರ ಸಂಗತಿ ನಾವು ಕಳೆದ ಆರು ತಿಂಗಳಿಂದ ಕೂಡ ಹೇಳ್ತಾ ಇರ್ತೀವಿ ಅನ್ಯಾಯವಾಗಿ ಬಿಜೆಪಿ ಕೆಲವರನ್ನ ಸಚಿವರನ್ನಾಗಿ ಮಾಡಲಿಲ್ಲ ಸಚಿವ ಸ್ಥಾನಗಳು ಖಾಲಿ ಇದ್ರು ಕೂಡ ಈ ಬಾರಿ ತಾವಾಗಿಯೇ ರಾಜಕೀಯದಿಂದ ಹಿಂದೆ ಸರಿದ್ರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕುಂದಾಪುರದಲ್ಲಿ ಅವರ ಗುರುಗಳ ಮಗ ಅಂದ್ರೆ ಒಂದು ರೀತಿಯಲ್ಲಿ ಅವರ ಶಿಷ್ಯ ಕಿರಣ್ ಕುಮಾರ್ ಕೊಡುಗೆಗೆ ಟಿಕೆಟ್ ಅನ್ನು ಕೊಡ್ತು ಕಾಂಗ್ರೆಸ್ ಇಂದ ದಿನೇಶ್ ಹೆಗಡೆ 2013ರಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲುವನ್ನು ದಾಖಲಿಸಿ ಬಿಜೆಪಿ ಮುಟ್ಟು ನೋಡ್ಕೊಳ್ಳೋ ಅಂತ ರಿಸಲ್ಟ್ ಕೊಟ್ಟಿದ್ರು ನನಗೆ ವೈಯಕ್ತಿಕ ವರ್ಚಸ್ ಇದೆ ಅನ್ನೋದನ್ನು ಆದರೆ ಈ ಬಾರಿ ಅವ್ರಿಗೆ ಯಾವುದು ಚುನಾವಣೆನೂ ಅಂದರೆ ಯಾವುದೇ ರೀತಿಯ ಮಿನಿಸ್ಟ್ರು ಮಾಡಲಿಲ್ಲ ಏನೂ ಇಲ್ಲ ಅವ್ರಿಗೊಂದು ಬೇಸರ ಇತ್ತು ಸಾಕು ಬಿಡು ಬೇರೆಯವ್ರು ಹೋಗಲಿ ಅಂತ ಚುನಾವಣೆಯಿಂದ ಹಿಂದೆ ಸರಿದ್ರು ಕಿರಣ್ ಕುಮಾರ್ ಕೊಡುಗೆಗೆ ಟಿಕೆಟನ್ನು ಅಂದುಕೊಂಡಂತೆ ಕೊಟ್ಟಿದೆ ಹೈಕಮಾಂಡ್ ಹೀಗಾಗಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇದೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ಹಾಗಾದಲ್ಲಿ ಮಾತ್ರ ದಿನೇಶ್ ಹೆಗಡೆಗೆ ಫೈಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಕಿರಣ್ ಕುಮಾರ್ ಕೊಡುಗೆ ತಮ್ಮ ತಂದೆ ಹೆಸರನ್ನು ಹೇಳ್ಕೊಂಡು ಹೋದರೆ ಈ ಸಲ ಚುನಾವಣೆ ಮಾಡೋದು ಕಷ್ಟ ಇದೆ ಅವ್ರ ತಂದೆ ಕೂಡ ಜನಪ್ರಿಯ ನಾಯಕರಾಗಿದ್ದರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಗುರುಗಳಾಗಿದ್ದರು ಕೇವಲ ಅವ್ರ ಅಪ್ಪನ ಹೆಸರು ಹೇಳ್ಕೊಂಡು ಹೋದರೆ ಕಷ್ಟ ಶ್ರೀನಿವಾಸ್ ಶೆಟ್ಟರು ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗ ಕಿರಣ್ ಕುಮಾರ್ ಕೊಡುಗೆಗೆ ನಡಿ ಮಾಡೋಣ ಎಲೆಕ್ಷನ್ ಅಂತ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಆ ರೀತಿ ಮಾಡ್ತಾ ಇದ್ದಾರೆ ಕೂಡ ಆದರೂ ಹಿಂದ್ಗಡೆಯಿಂದ ಹೊರಗಡೆಯಿಂದ ಒಳಗಡೆಯಿಂದ ಕಾಂಗ್ರೆಸ್ ಯಾವೆಲ್ಲ ತಂತ್ರಗಳನ್ನ ರೂಪಿಸಿದೆ ಅನ್ನೋದು ನೋಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಕೂಡ ಅಚ್ಚರಿ ಅಭ್ಯರ್ಥಿ ಟಿಕೆಟ್ ಅನ್ನ ಕೊಡ್ತು ಇಂದು ದಿನೇಶ್ ಹೆಗಡೆಗೆ ಬಿಸ್ನೆಸ್ ಮ್ಯಾನ್ ಕಾಂಟ್ರಾಕ್ಟ್ರು ಹೀಗಾಗಿ ಕುಂದಾಪುರದಲ್ಲಿ ಒಂದು ರೀತಿಯ ಕದನ ಕುತೂಹಲ ಅಂತ ಹೇಳ್ಬೋದು ಹೊಸ ಮುಖಗಳು ಕಿರಣ್ ಕುಮಾರ್ ಕೊಡುಗೆ ಹಾಗೇನೆ ದಿನೇಶ್ ಹೆಗಡೆ ಮತ್ತೊಂದು ಕಡೆ JDS ಇಂದ ರಮೇಶ್ ಕುಂದಾಪುರ ಕೂಡ ಇದ್ದಾರೆ ಹೀಗಾಗಿ ಈ ಹೊಸ ಮುಖಗಳ ನಡುವಿನ ಫೈಟ್ ಯಾವ ರೀತಿ ಕುಂದಾಪುರ ಕುರುಕ್ಷೇತ್ರವನ್ನು ಬದಲಿಸುತ್ತೆ ಅನ್ನೋದನ್ನು ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ ವೀಕ್ಷಕರ ನೀವು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು CM ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಭ್ರಷ್ಟರು ದುರುಳರು ದುರಹಂಕಾರಿಗಳು ರಾಜಕೀಯ ಮಾಡೋದು MLA ಆಗ್ಬಿಟ್ಟು ಬಿಸ್ನೆಸ್ ಮಾಡೋರು MLA ಆಗ್ಬಿಟ್ಟು ಬೆಂಗಳೂರಿಗೆ ಬಂದು ಕೂತ್ಕೊಳ್ಳೋರು MLA ಆಗ್ಬಿಟ್ಟು ಫಾರಿನ್ ಟೂರ್ ಮಾಡ್ಕೊಂಡಿರೋರು MLA ಆಗ್ಬಿಟ್ಟು ಎಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡೋರು ತಾವು ತಮ್ಮ ಮಕ್ಕಳು ಎಲ್ಲರೂ ಕೂಡ ರಾಜಕೀಯದಲ್ಲಿ ಇರಬೇಕನ್ನೋರು ಅವಕಾಶ ಕೊಡಬೇಡಿ ತುಂಬಾ ಗಂಭೀರವಾಗಿ ಪರಿಗಣಿಸಿ ನಿಮ್ಮ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿ ಯಾರು ಅವರಿಗೆ ಮತ ಹಾಕಿ ಒಟ್ನಲ್ಲಿ ಓಟ್ ಹಾಕಿ ಯಾರೂ ಇಲ್ವಾ ನಿಮ್ಮ ಕ್ಷೇತ್ರದಲ್ಲಿ ನೋಟ್ ಆಗಾರು ಹಾಕಿ ದಯವಿಟ್ಟು ಓಟನ್ನು ಹಾಕಿ ಇದು ಕರ್ನಾಟಕ TV ಕಳಕಳಿ ಕರ್ನಾಟಕ TV ಕನ್ನಡಿಗರ ಧ್ವನಿ ಇದು